ಅಧಿಕ ಮಾಸವು ಲಕ್ಷ್ಮೀಪತಿ ವಿಷ್ಣುವಿನ ಮಾಸ. ಈ ಪವಿತ್ರ ಮಾಸದಲ್ಲಿ ಮಗುವಿನ ಜನನವಾದರೆ ಅದರ ಸ್ವಭಾವ ಹೇಗಿರುತ್ತೆ? ಅಧಿಕ ಮಾಸದಲ್ಲಿ ಜನಿಸಿದ ಮಕ್ಕಳು ವಿಷ್ಣು ಪ್ರಿಯರಾಗಿರುತ್ತಾರೆಯೇ? ಅವರಲ್ಲಿಯೂ ವಿಷ್ಣುವಿನ ಗುಣಗಳಿರುವುದೇ? ಪ್ರತಿ 3 ವರ್ಷಗಳಿಗೊಮ್ಮೆ ಬರುವ ಅಧಿಕ ಮಾಸವು ಈ ಬಾರಿ ಶ್ರಾವಣದೊಂದಿಗೆ 2023 ಜುಲೈ 18 ಪ್ರಾರಂಭವಾಗಿದ್ದು ಇದು 2023 ಆಗಸ್ಟ್ 16 ಇರುತ್ತದೆ. ಧಾರ್ಮಿಕ ದೃಷ್ಟಿಕೋನದಿಂದ ಈ ತಿಂಗಳನ್ನು ಬಹಳ ವಿಶೇಷವೆಂದು ಪರಿಗಣಿಸಲಾಗಿದೆ. ಭಗವಾನ್ ಶ್ರೀಹರಿಯು ಅಧಿಕ ಮಾಸದ ಅಧಿಪತಿಯಾಗಿರುವುದರಿಂದ ಈ ಮಾಸವನ್ನು ಆತನ ಹೆಸರಿನಲ್ಲಿ ಒಂದಾದ ಪುರುಷೋತ್ತಮ ಎಂದು ಕರೆಯುತ್ತಾರೆ. ಅಧಿಕ ಮಾಸದಲ್ಲಿ ಪತಿ ಪತ್ನಿ ಜೊತೆಯಾಗಿರುವುದನ್ನು ಶಾಸ್ತ್ರಗಳಲ್ಲಿ ನಿಷೇಧಿಸಲಾಗಿದ್ದು ಈ ಮಾಸದಲ್ಲಿ ಜನಿಸಿದ ಮಗುವಿನ ಸ್ವಭಾವ ಹೇಗಿರುತ್ತೆ ಗೊತ್ತಾ? ಅಧಿಕ ಮಾಸದಲ್ಲಿ ಜನಿಸಿದ ಮಗು ಶ್ರೀಹರಿಯ ಗುಣಗಳನ್ನು ಹೊಂದಿರುತ್ತದೆಯೇ ನೋಡೋಣ. ಅಧಿಕ ಮಾಸದಲ್ಲಿ ಜನಿಸಿದ ಮಗುವಿನ ಸ್ವಭಾವ. ಅಧಿಕ ಮಾಸದಲ್ಲಿ ಯಾವುದಾದರೂ ಒಂದು ಮಗು ಜನಿಸಿದರೆ ಆ ಮಗು ಅತ್ಯಂತ ಬುದ್ಧಿವಂತ ಮಗುವಾಗಿರುತ್ತದೆ. ಇಂತಹ ಮಕ್ಕಳು ಯಾವಾಗಲೂ ಸ್ವತಂತ್ರ ಜೀವನವನ್ನು ಬಯಸುತ್ತಾರೆ. ಅವರು ಇತರರನ್ನು ಅವಲಂಬಿಸದೆ ಸ್ವತಂತ್ರವಾಗಿ ಬದುಕಲು ಇಚ್ಛಿಸುತ್ತಾರೆ. ಇಂತಹ ಮಕ್ಕಳ ಆಲೋಚನೆಗಳು ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯ ಎಲ್ಲವೂ ಇತರ ಮಾಸಗಳಲ್ಲಿ ಜನಿಸಿದ ಮಕ್ಕಳಿಗಿಂತ ಭಿನ್ನವಾಗಿರುತ್ತದೆ. ಅವರ ಮುಂದೆ ಎಷ್ಟೇ ಕಷ್ಟದ ಕೆಲಸ ಎದುರಾದರೂ ಅವರು ಅದನ್ನು ಮಾಡಿಯೇ ತೀರುವ ಸ್ವಭಾವವನ್ನು ಹೊಂದಿರುತ್ತಾರೆ. ಉತ್ತಮ ಇಚ್ಛಾಶಕ್ತಿಯಿಂದಾಗಿ ನೈಸರ್ಗಿಕ ನಾಯಕತ್ವದ ಗುಣಗಳನ್ನು ಅಳವಡಿಸಿಕೊಂಡಿರುತ್ತಾರೆ. ಅವರ ಶಕ್ತಿ, ಸಾಮರ್ಥ್ಯ ಮತ್ತು ಜ್ಞಾನವು ಅವರನ್ನು ಯಶಸ್ವಿ ವ್ಯಕ್ತಿಗಳನ್ನಾಗಿ ಮಾಡುತ್ತದೆ. ಅಧಿಕ ಮಾಸದಲ್ಲಿ ಜನಿಸಿದ ಮಗುವಿನ ಭವಿಷ್ಯ. ಉತ್ತಮ ವ್ಯಾವಹಾರಿಕ ಜ್ಞಾನವನ್ನು ಹೊಂದಿರುವ ಇವರು ಎಲ್ಲ ವ್ಯವಹಾರದಲ್ಲೂ ಯಶಸ್ಸನ್ನು ಪಡೆದುಕೊಳ್ಳುತ್ತಾರೆ. ಅವರ ಬೆನ್ನಿಗೆ ಬಿದ್ದಿರುವ ಜವಾಬ್ದಾರಿಯನ್ನು ಅವರು ಪೂರ್ಣಗೊಳಿಸದೆ ಹಿಂದಕ್ಕೆ ಸರಿಯುವುದೇ ಇಲ್ಲ. ಸ್ವಾಭಾವಿಕವಾಗಿ ನಾಯಕತ್ವದ ಗುಣವುಳ್ಳ ಇವರು ಭವಿಷ್ಯದಲ್ಲಿ ಯಶಸ್ವಿ ನಾಯಕರು ಅಥವಾ ಅಧಿಕಾರಿಗಳು ಆಗುತ್ತಾರೆ. ಅನೇಕ ಬಾರಿ ಅವರು ಜೀವನವೆನ್ನುವ ಯುದ್ಧದಲ್ಲಿ ಶುಭ ಫಲಗಳನ್ನೇ ಕಂಡುಕೊಳ್ಳುತ್ತಾರೆ. ಕುಟುಂಬದಲ್ಲಿಯೂ ಉಳಿದೆಲ್ಲ ಕುಟುಂಬ ಸದಸ್ಯರಿಗಿಂತ ಅವರ ಪ್ರಾಬಲ್ಯ ಹೆಚ್ಚಾಗಿರುತ್ತದೆ. ಅವರು ಯಾವುದೇ ಸ್ತ್ರೀ ಅಥವಾ ಪುರುಷನನ್ನು ಪ್ರೀತಿಸಿ ಮದುವೆಯಾಗಬೇಕೆಂದುಕೊಂಡರೆ ಅದು ಕೂಡ ಖಂಡಿತ ನೆರವೇರುತ್ತದೆ. ಅಧಿಕ ಮಾಸದಲ್ಲಿ ಜನಿಸಿದವರು ಮಾತ್ರವಲ್ಲ, ಅವರ ಮಕ್ಕಳು ಕೂಡ ಜೀವನದಲ್ಲಿ ಉನ್ನತ ಸ್ಥಾನಮಾನವನ್ನು ಪಡೆದುಕೊಳ್ಳುತ್ತಾರೆ. ಅಧಿಕ ಮಾಸದಲ್ಲಿ ಜನಿಸಿದವರ ಮೇಲೆ ದೇವರ ಅನುಗ್ರಹ. ಅಧಿಕ ಮಾಸದಲ್ಲಿ ಜನಿಸಿದ ಮಕ್ಕಳಿಗೆ ಸದಾಕಾಲ ಅದೃಷ್ಟ ಎನ್ನುವಂತಹದ್ದು ಸಾಥ್ ನೀಡುತ್ತದೆ. ಈ ಅದೃಷ್ಟವು ಅವರಿಗೆ ಉಜ್ವಲ ಭವಿಷ್ಯವನ್ನು ಸೃಷ್ಟಿಸುತ್ತದೆ. ವಿಷ್ಣು ದೇವ ಅಂದರೆ ಶ್ರೀಹರಿಯು ಅಧಿಕ ಮಾಸದ ಅಧಿಪತಿಯಾಗಿದ್ದರಿಂದ ಅವರು ಹುಟ್ಟಿದಾಗಿನಿಂದಲೂ ತಮ್ಮಲ್ಲಿ ಧಾರ್ಮಿಕ ಗುಣಗಳನ್ನು ಹೊಂದಿರುತ್ತಾರೆ. ವಿಷ್ಣುವಿನ ಆಶೀರ್ವಾದ ಮಾತ್ರವಲ್ಲ, ಇಂಥವರ ಮೇಲೆ ಲಕ್ಷ್ಮೀದೇವಿ ಸೇರಿದಂತೆ ಇನ್ನಿತರ ದೇವರು ಮತ್ತು ದೇವತೆಗಳ ಅನುಗ್ರಹವೂ ಇರುತ್ತದೆ. ಭಗವಾನ್ ವಿಷ್ಣುವಿನ ಅಚ್ಚುಮೆಚ್ಚಿನ ಮಾಸದಲ್ಲಿ ಜನಿಸಿದ ಅವರು ಜೀವನದ ಎಲ್ಲ ಕ್ಷೇತ್ರದಲ್ಲಿ ಯಶಸ್ಸನ್ನು ಸಾಧಿಸುತ್ತಾರೆ. ಅಧಿಕ ಮಾಸದಲ್ಲಿ ಜನಿಸಿದವರು ವಿಷ್ಣು ದೇವನ ವಿಶೇಷ ಆಶೀರ್ವಾದವನ್ನು ಪಡೆದುಕೊಂಡಿರುತ್ತಾರೆ. ಈ ಕಾರಣಕ್ಕಾಗಿ ಇಂತಹ ಮಕ್ಕಳು ತಮ್ಮ ಭವಿಷ್ಯದಲ್ಲಿ ಎಂದಿಗೂ ಧನಧಾನ್ಯಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ಎದುರಿಸುವ ಅವಶ್ಯಕತೆ ಇರುವುದಿಲ್ಲ. ವೀಕ್ಷಕರೇ, ಇದೆಲ್ಲಕ್ಕಿಂತ ಮುಖ್ಯವಾಗಿ ಅಧಿಕ ಮಾಸದಲ್ಲಿ ಹುಟ್ಟಿದ ಮಕ್ಕಳ ಭವಿಷ್ಯ ಎಲ್ಲರದ್ದು ಕೂಡ ಇದೇ ರೀತಿ ಇರುತ್ತದೆ ಎಂದು ಹೇಳಲಿಕ್ಕಾಗುವುದಿಲ್ಲ. ಮಕ್ಕಳ ಭವಿಷ್ಯ ಎಲ್ಲಕ್ಕಿಂತ ಮುಖ್ಯವಾಗಿ ತಂದೆ ತಾಯಿಗಳು ಅವರನ್ನು ಬೆಳೆಸುವ ರೀತಿ ಹಾಗೂ ಅವರು ಬೆಳೆದಂತಹ ಪರಿಸರ ಹಾಗೂ ಅವರ ಬುದ್ಧಿವಂತಿಕೆ ಹಾಗೂ ತಂದೆ ತಾಯಿಯ ಜೀನ್ಸ್ನ ಪರಿಣಾಮ ಅಥವಾ ಪ್ರಭಾವವನ್ನು ಬೀರಿರುತ್ತದೆ. ವೀಕ್ಷಕರೇ, ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೂ
ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.